ಇಂಪಾರ್ಟೆನ್ಸ್ ಆಫ್ ಸೆಲ್ಫ್ ಕಂಟ್ರೋಲ್ ಇದೊಂದು ಬಹಳ ಮುಖ್ಯವಾದ ವಿಷಯ ಅಂತ ಅನ್ಸುತ್ತೆ. ಅದರಲ್ಲೂ ವಿದ್ಯಾರ್ಥಿಗಳಲ್ಲಿ ಯುವ ಸಮೂಹದಲ್ಲಿ ಈ ಸೆಲ್ಫ್ ಕಂಟ್ರೋಲ್ ಅನ್ನೋದು ಬಹಳನೇ ಮುಖ್ಯ ಅಂತ ಅನ್ಸುತ್ತೆ. ಯಾಕಂದ್ರೆ ನಾವು ಎದುರಿಸುವಂತಹ ಕಷ್ಟಗಳು ಸಮಸ್ಯೆಗಳ ಮಧ್ಯೆ ನಮ್ಮ ಸ್ಥಿಮಿತವನ್ನ ಕಳ್ಕೊಳ್ಳದೆ ಇರುವಂತದ್ದು ಅಂತ. ನಾವು ಒಂದ್ಸರ್ತಿ ಸ್ಥಿಮಿತವನ್ನ ಕಳ್ಕೊಂಡ್ಬಿಟ್ರೆ ಮತ್ತೆ ಅದನ್ನ ರೀಗೇನ್ ಮಾಡ್ಕೊಳ್ಳೋದು ಬಹಳನೇ ಕಷ್ಟ. ಅದರಿಂದ ಎಷ್ಟೇ ಅಡ್ಡಿಗಳು ಎದುರಾದರೂ ನಾವು ಸೆಲ್ಫ್ ಕಂಟ್ರೋಲ್ ಅನ್ನ ಕಳ್ಕೊಳ್ಳದೆ ಇರೋದು ಬಹಳ ಮುಖ್ಯ ಅಂತ. ಹಾಗಾದ್ರೆ ನಾವು ಸೆಲ್ಫ್ ಕಂಟ್ರೋಲ್ ಅಥವಾ ನಮ್ಮ ಸ್ಥಿಮಿತವನ್ನ ಕಳ್ಕೊಳ್ಳೋದು ಯಾವಾಗ ಅಂತಂದ್ರೆ ನಮಗೆ ಅನಿಶ್ಚಿತವಾದ ಕಷ್ಟಗಳು ಎದುರಾದಾಗ ಅಂತ. ಅಂದ್ರೆ ನೀವು ಊಹೆ ಮಾಡಿರೋದಿಲ್ಲ ಇಂತಹ ಕಷ್ಟಗಳು ಎದುರಾಗತ್ತೆ ಅಂತ. ಆದ್ರೆ ಅದು ಸಡನ್ ಆಗಿ ನಿಮ್ಗೆ ಸವಾಲುಗಳು ಎದುರಾದಾಗ, ಕಷ್ಟಗಳು ಎದುರಾದಾಗ ನೀವು ಸೆಲ್ಫ್ ಕಂಟ್ರೋಲ್ನ ಕಳ್ಕೊಳ್ಳೋ ಅಂತ ಸ್ಥಿತಿಗೆ ಹೋಗ್ತೀವಿ ಅಂತ. ಹಾಗಾದ್ರೆ ಈ ಸೆಲ್ಫ್ ಕಂಟ್ರೋಲ್ ಪಡ್ಕೊಳ್ಳೋದಕ್ಕೆ ಒಂದೇ ದಾರಿ ಏನು ಅಂತ ಹೇಳಿದ್ರೆ ಧೈರ್ಯದಿಂದ ಕಷ್ಟಗಳನ್ನ ಎದುರಿಸೋದು ಅಂತ. ಕೃಷ್ಣ ಅದ್ಭುತವಾಗಿ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ಹತೋವಾ ಪ್ರಾಪ್ಯಸಿ ಸ್ವರ್ಗಂ. ಅಕಸ್ಮಾತ್ ನೀನೇನಾದ್ರೂ ಈ ಯುದ್ಧದಲ್ಲಿ ಈ ಸವಾಲುಗಳನ್ನು ಎದುರಿಸಬೇಕಾದ್ರೆ, ಅವನು ಅರ್ಜುನನಿಗೆ ಹೇಳುವಂತ ಮಾತು, ಅಕಸ್ಮಾತ್ ನೀನೇನಾದ್ರೂ ಸೋತೋದ್ರೆ, ನೀನೇನಾದ್ರೂ ಮರಣವನ್ನ ಅಪ್ಪಿದ್ರೆ ವೀರ ಸ್ವರ್ಗ ಪ್ರಾಪ್ತಿ ಆಗತ್ತೆ. ಹತೋವಾ ಪ್ರಾಪ್ಯಸಿ ಸ್ವರ್ಗಂ ಜಿತ್ವಾವಾ ಭೋಕ್ಷಸೆ ಮಹಿಮ್. ಅಂತ ಗೆದ್ರೆ ರಾಜ್ಯವಾರ ನಿನ್ನದು, ಸೋತ್ರೆ ಸ್ವರ್ಗ ನಿನಗಾಗತ್ತೆ, ವೀರ ಸ್ವರ್ಗ ನಿನ್ನದು ಅಂತ ಹೇಳ್ತಾನೆ. ಆದ್ರಿಂದ ಸೋಲು ಗೆಲುವು ಅನ್ನೋ ಭಯ ಬೇಡ. ಈ ಸೋಲು ಗೆಲುವು ಅನ್ನೋ ಭಯನೇ ಮನಸ್ಸಿನ ಸ್ಥಿಮಿತವನ್ನ ಕಳ್ಕೊಳ್ಳೋ ಹಾಗೆ ಮಾಡುತ್ತೆ ಅಂತ. ಕೆಲವ್ರು ಏನ್ ಮಾಡ್ತಾರೆ, ಈ ಸಮಸ್ಯೆಗಳನ್ನ ಅವಾಯ್ಡ್ ಮಾಡ್ಲಿಕ್ಕೆ ನೋಡ್ತಾರೆ. ಎರಡು ರೀತಿಯ ಜನ. ಒಂದು ರೀತಿಯ ಜನ ಏನ್ ಮಾಡ್ತಾರೆ, ಈ ಸಮಸ್ಯೆಗಳನ್ನ ಅವಾಯ್ಡ್ ಮಾಡ್ಲಿಕ್ಕೆ ನೋಡ್ತಾರೆ. ಅದೇ ಈ ಮೊಮೆಂಟ್ನೆ ಎನ್ಕ್ಯಾಶ್ ಮಾಡ್ಕೊಳ್ಲಿಕ್ಕೋಸ್ಕರ ಡ್ರಗ್ ದಂಧೆ, ಆಲ್ಕೋಹಾಲ್ ದಂಧೆ ಇದೆಲ್ಲ ನಡೆಯುತ್ತೆ. ಯಾವಾಗ ನಮ್ಗೆ ಇದೆಲ್ಲ ನೋಡ್ಲಿಕ್ಕೆ ಶುರು ಮಾಡ್ತೀವೋ, ಈ ಕಷ್ಟದಿಂದ ಹೊರ ಬಂದ್ರೆ ಸಾಕು ಅಂತ ಆ ಒಂದು ದಾರಿಗೆ ಹೋಗ್ತೀವಿ. ಆದ್ರೆ ನಮಗೆ ಗೊತ್ತಿಲ್ಲ, ನಾವು ಸಮಸ್ಯೆಯನ್ನ ಅಲ್ಲಿ ಎದುರಿಸಿ ನಿಲ್ತಿಲ್ಲ ಅಥವಾ ಅದನ್ನ ದಾಟು ಬರ್ತಿಲ್ಲ, ಅದನ್ನ ಅವಾಯ್ಡ್ ಮಾಡ್ತಿದ್ದೀವಿ. ಅವಾಯ್ಡ್ ಮಾಡೋದ್ ಬೇರೆ, ಓವರ್ಕಮ್ ಮಾಡೋದ್ ಬೇರೆ. ಬಹಳ ಮುಖ್ಯ ಹೇಳ್ತಿರೋದು, ಟು ಓವರ್ಕಮ್ ಪ್ರಾಬ್ಲಮ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಈ ಡ್ರಗ್ ಮತ್ತೆ ಆಲ್ಕೋಹಾಲ್ಗೆ ಶರಣು ಹೋಗುವಂತ ವಿದ್ಯಾರ್ಥಿಗಳು ಯುವ ಸಮೂಹ ಏನಿದೆಯೋ ಅವರು ದೇ ಆರ್ ಅವಾಯ್ಡಿಂಗ್ ಪ್ರಾಬ್ಲಮ್. ಆ ಸಮಯಕ್ಕೆ ಅವರಿಗೆ ಪ್ರಾಬ್ಲಮ್ ಇಲ್ಲ ಅಥವಾ ಅವಾಯ್ಡ್ ಆಗಿದೆ ಅಂತ ಅನ್ಸುತ್ತೆ. ಆದ್ರೆ ಪ್ರಾಬ್ಲಮ್ ನಿಜವಾಗ್ಲೂ ಇರುತ್ತೆ. ಆಮೇಲೆ ಒಂದು ಪ್ರಾಬ್ಲಮ್ ನನ್ನ ಅವಾಯ್ಡ್ ಮಾಡಕ್ ಹೋಗಿ ಮತ್ತೊಂದು ದೊಡ್ಡ ಪ್ರಾಬ್ಲಮ್ನ ಸುಳಿಗೆ ಸಿಕ್ಕಾಕೊಳ್ತಾ ಇದ್ದಾರೆ. ಆದ್ರಿಂದ ಇಟ್ ಇಸ್ ನಾಟ್ ಇಂಪಾರ್ಟೆಂಟ್ ಟು ಅವಾಯ್ಡ್ ಪ್ರಾಬ್ಲಮ್, ಬಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಓವರ್ಕಮ್ ದಿ ಪ್ರಾಬ್ಲಮ್ ಅಂತ. ಯಾಕಂದ್ರೆ ನಾವು ಏನೇ ಮಾಡಿದ್ರು ಸಮಸ್ಯೆಯನ್ನ ಎದುರಿಸಲೇಬೇಕು. ಆದ್ರೆ ಆ ಸಮಸ್ಯೆಯನ್ನ ಎದುರಿಸುವಾಗ ನಮ್ಮ ಸ್ಥಿಮಿತವನ್ನ ನಾವು ಕಳ್ಕೊಳ್ಬಾರ್ದು ಅಂತ. ಅದ್ಭುತವಾಗಿ ನಮ್ಮಲ್ಲಿ ಒಂದ್ ಮಾತು ಹೇಳ್ತಾರೆ, ಡು ನಾಟ್ ಅಲೋ ದಿ ಔಟರ್ ಸಿಚುವೇಶನ್ ಟು ಎಂಟರ್ ಯುವರ್ ಮೈಂಡ್ ಅಂತ. ಬಹಳ ಮುಖ್ಯ. ಏನು ಹೊರಗಿನ ಸಿಚುವೇಶನ್ ಇದೆ, ಅದು ಸೋಲಾಗಿರ್ಬೋದು, ಗೆಲುವಾಗಿರ್ಬೋದು, ಕಷ್ಟ ಆಗಿರ್ಬೋದು, ನಷ್ಟ ಆಗಿರ್ಬೋದು, ಇದು ಯಾವುದು ನಿಮ್ ಮನಸ್ಸನ್ನ ಬಾಧಿಸ್ಲಿಕ್ಕೆ ಬಿಡಬೇಡಿ ಅಂತ. ಯಾವಾಗ ಹೊರಗಿನ ಸೋಲು ಗೆಲುವುಗಳು ಕಷ್ಟ ಸುಖಗಳು ನಮ್ಮ ಮನಸ್ಸಿಗೆ ಬಾಧಿಸುತ್ತೋ ಆಗ ನಾವು ನಮ್ಮ ಸ್ಥಿಮಿತವನ್ನ ಕಳ್ಕೊಂಡ್ ಬಿಡ್ತೀವಿ ಅನ್ನೋದು ಬಹಳ ಮುಖ್ಯ ಅಂತ. ಈಗ ಕೃಷ್ಣ ಮುಂದುವರಿಸಿ ಹೇಳ್ತಾನೆ, ಸುಖ ದುಃಖಿ ಸಮೇ ಕೃತ್ವ ಲಾಭಾಲಾಭೌ ಜಯ ಜಯೋ ಅಂತ. ನೀನು ಗಟ್ಟಿಯಾಗಿ ಯುದ್ಧ ಮಾಡಬೇಕು ಅಂತ ಹೇಳಿದ್ರೆ, ಓ ಅರ್ಜುನ, ಅವನು ಹೇಳೋದು ಸುಖ ದುಃಖಗಳನ್ನ, ಲಾಭ ನಷ್ಟಗಳನ್ನ, ಜಯ ಅಪಜಯಗಳನ್ನ, ಸೋಲು ಗೆಲುವುಗಳನ್ನ ಒಂದೇ ರೀತಿ ನೋಡು ಅಂತ. ಹೇಗ್ ನೋಡ್ಲಿಕ್ಕಾಗತ್ತೆ, ಪ್ರಾಕ್ಟಿಕಲ್ ಆಗಿ ಸಾಧ್ಯನಾ ಅಂತ ಹೇಳಿದ್ರೆ ಎರಡು ಮಾರ್ಗ ಇದೆ. ಆಯ್ತು, ನಿಮಗೆ ಈಗ ರಿಸಲ್ಟ್ ಓರಿಯೆಂಟೆಡ್ ಆಗಿರ್ಬೇಕು ಅಂತ ಅನ್ಕೊಳ್ಳಿ. ಇಫ್ ಯು ಆರ್ ಬೌಂಡೆಡ್ ಟು ರಿಸಲ್ಟ್ ಅಂತ ಅನ್ಕೊಳ್ಳಿ. ರಿಸಲ್ಟು ಪಾಸಿಟಿವ್ ಬಂದ್ರೂ ನೀವು ಅದನ್ನ ಎದುರಿಸೋಕೆ ಸಿದ್ಧ ಇರಬೇಕು, ನೆಗೆಟಿವ್ ಬಂದ್ರೂ ನೀವು ಅದನ್ನ ಎದುರಿಸೋಕೆ ಸಿದ್ಧ ಇರಬೇಕು. ಇದು ಬಹಳ ಮುಖ್ಯ. ಇದನ್ನೇ ಕೃಷ್ಣ ಹೇಳ್ತಿದ್ದಾನೆ, ಡು ನಾಟ್ ಗೆಟ್ ಬೌಂಡೆಡ್ ಟು ದ ರಿಸಲ್ಟ್ ಅಂತ. ಯಾಕಂದ್ರೆ ಒನ್ಸ್ ಯು ಆರ್ ಬೌಂಡೆಡ್ ಟು ದ ರಿಸಲ್ಟ್, ಬಹಳ ಮುಖ್ಯ ಏನು ಅಂತ ಹೇಳಿದ್ರೆ ಆ ರಿಸಲ್ಟ್ ಏನೇ ಆಗಿದ್ರು ಯು ಹ್ಯಾವ್ ಟು ಫೇಸ್ ಇಟ್. ಅದೇ ಪ್ರಾರಂಭದಲ್ಲೇ ನೀವು ಮನಸ್ಸನ್ನ ನಿಗ್ರಹಿಸಿ ಸ್ಥಿಮಿತ ಕಳ್ಕೊಳ್ದೆ, ನಾನು ರಿಸಲ್ಟ್ ಏನೇ ಆಗಿರಲಿ ನನ್ನ ಕೆಲಸದ ಮೇಲೆ ಗಮನ ಕೊಡ್ತೀನಿ ಅನ್ನೋ ರೀತಿ ನೀವು ನಡ್ಕೊಂಡಿದ್ದೆ ಆದ್ರೆ
ಅದು ಲಾಭ ಆದ್ರೂ ನಿಮಗೇನು ನಾ ಅದೇ ಹೇಳಿದ್ನಲ್ಲ, ಡು ನಾಟ್ ಅಲೋ ದಿ ಔಟರ್ ಸಿಚುವೇಶನ್ ಟು ಎಂಟರ್ ಯುವರ್ ಮೈಂಡ್. ಲಾಭ ಆದ್ರೂ ನಿಮ್ಗೇನು ತುಂಬಾ ಖುಷಿ ಅನ್ಸೋದಿಲ್ಲ, ಅಥವಾ ಅದು ನಷ್ಟ ಆದ್ರೂ ತುಂಬಾ ದುಃಖ ಅನ್ಸೋದಿಲ್ಲ. ಯಾಕಂದ್ರೆ ಯು ಹ್ಯಾವ್ ಪ್ರಿಪೇರ್ಡ್ ಯುವರ್ ಮೈಂಡ್ ನಾಟ್ ಟು ಬೌಂಡ್ ಟು ದ ರಿಸಲ್ಟ್. ಬಹಳ ಮುಖ್ಯ ಆಗಿರುವಂತದ್ದು ಅದನ್ನೇ ಕೃಷ್ಣ ಹೇಳ್ತಿದ್ದಾನೆ. ಎರಡು ರೀತಿಯಾದಂತ, ಒಂದು ನೀನು ಮನಸ್ಸನ್ನ ಕಂಟ್ರೋಲ್ ಮಾಡಿ ನಾನು ರಿಸಲ್ಟ್ ನ ಬೌಂಡ್ ಆಗಿ ರಿಸಲ್ಟ್ಗೆ ಬೌಂಡ್ ಆಗಿರೋದಿಲ್ಲ. ಅದು ಸೋಲ್ ಆಗ್ಲಿ ಗೆಲುವಾಗ್ಲಿ ಕಷ್ಟ ಆಗ್ಲಿ ಸುಖ ಆಗ್ಲಿ ನಷ್ಟ ಆಗ್ಲಿ ಯಾವುದೇ ಆದ್ರೂ ನಾನು ಅದಕ್ಕೆ ಬೌಂಡ್ ಆಗಿರೋದಿಲ್ಲ, ಆದ್ರಿಂದ ನಾನು ಮನಸ್ಸನ್ನ ಸೀಮಿತವಾದಲ್ಲಿ ಇಟ್ಕೊಳ್ತೀನಿ. ಎರಡನೇ ಮಾರ್ಗ, ಇಫ್ ಐ ಆಮ್ ಬೌಂಡೆಡ್ ಟು ರಿಸಲ್ಟ್, ನಾನು ಯಾವ್ದು ಬಂದ್ರೂ ಖುಷಿಯಿಂದ ಸ್ವೀಕರಿಸ್ಬೇಕು. ಸುಖ ಆಗ್ಲಿ ದುಃಖ ಆಗ್ಲಿ ಗೆಲುವಾಗ್ಲಿ ಸೋಲಾಗ್ಲಿ ಖುಷಿಯಿಂದ ನಾನು ಸ್ವೀಕರಿಸ್ಬೇಕು ಅನ್ನೋದು ಇಲ್ಲಿ ಕೃಷ್ಣನ ಪಾಠ ಅಂತ. ಇದು ಇದನ್ನ ಪ್ರಾಕ್ಟಿಕಲ್ ಆಗಿ ಎದುರಿಸದಂತವ್ರು ಯಾರಾದ್ರೂ ಇದ್ದಾರಾ? ಹೇಗ್ ಸಾಧ್ಯ ಇದು? ನಮ್ಗೊಂದು ಎಕ್ಸಾಂಪಲ್ ಸಿಗ್ಬೋದಾ ಅಂತ ಹೇಳಿದ್ರೆ, ನಿಮಗೆ ಗೊತ್ತಿರ್ಬೋದು ಈ ನಾಜಿ ಕ್ಯಾಂಪ್ ನಲ್ಲಿ, ಹಿಟ್ಲರ್ನ ನಾಜಿ ಕ್ಯಾಂಪ್ ನಲ್ಲಿ ವಿಕ್ಟರ್ ಫ್ರಾಂಕ್ಲಿನ್ ಅನ್ನೋ ಒಬ್ಬ ಜೀವಿಸ್ ಸೈಂಟಿಸ್ಟ್ ಇದ್ರು, ಬಹಳ ಅದ್ಭುತ ವ್ಯಕ್ತಿತ್ವ. ಅವರು ಒಂದು ಬುಕ್ ಬರೆದಿದ್ದಾರೆ, ಮ್ಯಾನ್ ಸರ್ಚ್ ಫಾರ್ ಮೀನಿಂಗ್ ಅನ್ನೋ ಪುಸ್ತಕ ಬರೆದಿದ್ದಾರೆ. ಆ ನಾಜಿ ಕ್ಯಾಂಪ್ ನಲ್ಲಿ ಎಷ್ಟೆಲ್ಲ ಚಿತ್ರ ಹಿಂಸೆ ಕೊಡ್ತಿದ್ರು ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ. ಅಷ್ಟು ಚಿತ್ರ ಹಿಂಸೆಗಳನ್ನ ಸಹಿಸಿಕೊಂಡ ವ್ಯಕ್ತಿ ತಾನು ಆಚೆ ಬಂದು ಮ್ಯಾನ್ ಸರ್ಚ್ ಫಾರ್ ಮೀನಿಂಗ್ ಅನ್ನೋ ಒಂದು ಪುಸ್ತಕವನ್ನು ಬರೀತಾನೆ. ಏನು ಅದ್ಭುತವಾದ ಸೆಲ್ಫ್ ಕಂಟ್ರೋಲ್ ಇತ್ತು ಅವನಲ್ಲಿ ಅಂತ. ಯಾಕಂದ್ರೆ ಎಷ್ಟೋ ಜನ ಪ್ರಾಣತ್ಯಾಗ ಮಾಡಿಬಿಡ್ತಾರೆ, ಸೂಸೈಡ್ ಅಟೆಂಪ್ಟ್ಸ್ ಆಗುತ್ತೆ, ಇದೆಲ್ಲ ಆಗ್ತಿದ್ರು ಕೂಡ ವಿಕ್ಟರ್ ಫ್ರಾಂಕ್ಲಿನ್ ಅನ್ನೋ ವ್ಯಕ್ತಿ ಮಾತ್ರ ಅದನ್ನೆಲ್ಲವನ್ನು ಎದುರಿಸಿಕೊಂಡು ತಾನು ಆಚೆ ಬಂದು ಮ್ಯಾನ್ ಸರ್ಚ್ ಫಾರ್ ಮೀನಿಂಗ್ ಅನ್ನೋ ಪುಸ್ತಕವನ್ನು ಬರೆದು ನೂರಾರು ಜನರಿಗೆ ಬೆಳಕಾಗ್ತಾನೆ. ಇದು ಹೇಗ್ ಸಾಧ್ಯ ಅಂತ ಅವನೇ ಬರೀತಾನೆ. ಅವನು ಹೇಳ್ತಾನೆ, ಐ ಡಿಟ್ಯಾಚ್ಡ್ ಮೈಸೆಲ್ಫ್ ಫ್ರಮ್ ಬಾಡಿ ಅಂಡ್ ಮೈಂಡ್ ಅಂಡ್ ಎಕ್ಸ್ಪೀರಿಯನ್ಸ್ಡ್ ಎವ್ರಿಥಿಂಗ್ ಆಸ್ ಅ ವಿಟ್ನೆಸ್ ಅಂತ. ಏನು ಅದ್ಭುತವಾದ ಮಾತುಗಳು ಅವನು ಹೇಳೋದು, ನಾನು ಎಲ್ಲವನ್ನು ಸಾಕ್ಷೀಭೂತವಾಗಿ ನಿಂತು ಅನುಭವಿಸಿದೆ. ಅದನ್ನೇ ನಾವು ಹಿಂದೆ ಕೃಷ್ಣನ ಮಾತುಗಳಲ್ಲಿ ಕೇಳಿದ್ದು, ರಿಸಲ್ಟ್ಗೆ ಬೌಂಡ್ ಆಗದೆ ಏನೇ ಬಂದ್ರು ನಾನು ಅನುಭವಿಸ್ತೀನಿ ಅಂತ ಮನಸ್ಸನ್ನ ಕಂಟ್ರೋಲ್ ಮಾಡಿಕೊಂಡು ಮನಸ್ಸಿನ ಸ್ಥಿಮಿತವನ್ನ ಕಳ್ಕೊಳ್ಳದೆ ಇದ್ರೆ, ನೀವು ಎಂತಹ ಪ್ರೆಷರ್ಗೆ ಹಾಕಿದ್ರು ಅಷ್ಟು, ನೀವ್ ಎಂತಹ ಪ್ರೆಷರ್ಗೆ ಒಳಗಾದ್ರು, ನಿಮ್ಗೆ ಎಂತಹ ಕಷ್ಟ ಬಂದ್ರು ನೀವು ಅದನ್ನ ವಿತ್ ಸ್ಟ್ಯಾಂಡ್ ಮಾಡ್ತೀರಾ? ಅದನ್ನ ಎದುರಿಸ್ಲಿಕ್ಕೆ ಸಾಧ್ಯ ಆಗತ್ತೆ? ಹೇಗೆ ವಿಕ್ಟರ್ ಫ್ರಾಂಕ್ಲಿನ್ ಅಂತಹ ಚಿತ್ರ ಹಿಂಸೆಗಳನ್ನ ಅವನು ಅನುಭವಿಸಿದ್ರು ಕೂಡ ಹೊರಗಡೆ ಬಂದು ಜಗತ್ತಿಗೆ ಬೆಳಕಾದ್ನೋ, ಹಾಗೆ ನಾವೆಲ್ಲರೂ ಈ ಕಷ್ಟದ ಪರಿಸ್ಥಿತಿಯನ್ನ ಎದುರಿಸಿದ್ರೂ ಕೂಡ ನಾವು ಅದನ್ನ ದಾಟಬಹುದು ಸುಲಭವಾಗಿ ಅನ್ನೋದೇ ಇದರ ಒಂದು ತಾತ್ಪರ್ಯ. ಮತ್ತೆ ಇನ್ನೊಂದು ಏನು ಬಹಳ ವಿಶೇಷ ಅಂತ ಹೇಳಿದ್ರೆ, ಅವರೇ ಮಾಡಿದಂತ ಒಂದು ಇನ್ವೆಸ್ಟಿಗೇಷನ್ ಪ್ರಕಾರ, ಈ ವರ್ಲ್ಡ್ ವಾರ್ ಟೂ ಟೈಮ್ನಲ್ಲಿ ಇಟಾಲಿಯನ್ನಲ್ಲಿ ಹಾಸ್ಪಿಟಲ್ಸ್ ಇತ್ತು. ಅಲ್ಲಿ ಕೆಲವು ಒಂದು ವಾರ್ಡ್ಗಳಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ, ಈ ಸಣ್ಣ ಪುಟ್ಟ ಗಾಯಗಳಾಗಿರುವಂತ ಪೇಷಂಟ್ಸ್, ಈ ಏನಂತಾರೆ ನಮ್ಮ ವಾರ್ ವಿಕ್ಟಿಮ್ಸ್ ಅಥವಾ ಈ ಸೋಲ್ಜಿಯರ್ಸ್ ಇವರೆಲ್ಲ ಇರ್ತಾ ಇದ್ರು ಅಂತ ಹೇಳ್ತಾರೆ. ಇನ್ನೊಂದು ವಾರ್ಡ್ನಲ್ಲಿ ಬಹಳ ಭಯಾನಕವಾಗಿ ಗಾಯ ಆದವರು, ಭೀಕರವಾಗಿ ಅವರಿಗೆ ತೊಂದರೆ ಆಗಿರೋದ್ರೆ ಕೈ ಹೋಗ್ಬಿಟ್ಟಿರೋದು, ಕಾಲು ಹೋಗ್ಬಿಟ್ಟಿರೋದು, ಕಣ್ಣು ಹೋಗ್ಬಿಟ್ಟಿರೋದು, ಈ ರೀತಿಯಾದಂತ ಸಮಸ್ಯೆಗಳನ್ನು ಅನುಭವಿಸ್ತಿರೋರು ಇನ್ನೊಂದು ವಾರ್ಡ್ನಲ್ಲಿ ಇದ್ರು ಅಂತ. ಇಲ್ಲೊಂದು ಇನ್ವೆಸ್ಟಿಗೇಷನ್ ನಡೆಯುತ್ತೆ, ಯಾರು ಅತ್ಯಂತ ಅಂದ್ರೆ ಪೀಸ್ಫುಲ್ ಆಟಿಟ್ಯೂಡ್ ಯಾರ್ದಿದೆ ಅಂತ. ನಿಮ್ಗೆ ಆಶ್ಚರ್ಯ ಆಗ್ಬೋದು ಈ ಇನ್ವೆಸ್ಟಿಗೇಷನ್ ಇಲ್ಲಿ ಯಾಕೆ ಬೇಕಿತ್ತು ಅಂತ. ನಿಮ್ಗೆ ಇದ್ರ ರಿಸಲ್ಟ್ ನೋಡಿದ್ರೆ ಆಶ್ಚರ್ಯ ಆಗತ್ತೆ. ಇಲ್ಲಿ ಒಂದು ಇನ್ವೆಸ್ಟಿಗೇಷನ್ ರಿಸಲ್ಟ್ ಹೇಳುತ್ತೆ, ಯಾರು ನಿಜವಾಗ್ಲೂ ಭಯಾನಕವಾಗಿ ಭೀಕರವಾಗಿ ಅವರಿಗೆ ಆಪತ್ ಒದಗಿತ್ತೋ, ಅಂದ್ರೆ ಒಂದು ಕೈ ಹೋಗ್ಬಿಟ್ಟಿರುವಂಥದ್ದು, ಒಂದು ಕಾಲು ಹೋಗ್ಬಿಟ್ಟಿರುವಂಥದ್ದು, ಕಣ್ ಕಳ್ಕೊಂಡಿರುವಂಥದ್ದು, ಇಂತಹ ವ್ಯಕ್ತಿಗಳು ದೇವರ್ ದ ಮೋಸ್ಟ್ ಪೀಸ್ಫುಲ್ ಪರ್ಸನ್ಸ್ ಅಂತ ಹೇಳ್ತಾರೆ. ಆದ್ರೆ ಸಣ್ಣ ಪುಟ್ಟ ಗಾಯ ಆಗಿರುವಂತವ್ರು, ಇನ್ ಎರಡ್ ಮೂರ್ ದಿನ ಚಿಕಿತ್ಸೆ ತಗೊಂಡು ಅವ್ರು ಮತ್ತೆ ವಾರಿಗೆ ಹೋಗ್ಬೇಕಿತ್ತು, ಮತ್ತೆ ಯುದ್ಧಕ್ಕೆ ಹೋಗ್ಬೇಕಿತ್ತು, ಅಂತಹ ವ್ಯಕ್ತಿಗಳು ರೆಸ್ಟ್ಲೆಸ್ ಆಗಿದ್ರು ಅಂತ ಇನ್ವೆಸ್ಟಿಗೇಷನ್ ಹೇಳುತ್ತೆ. ಇದನ್ನ ಒಂದು ಬ್ಯೂಟಿಫುಲ್ ನೊಟೇಷನ್ ಅಲ್ಲಿ ಅವ್ರು ಹೇಳ್ತಾರೆ, ಇದನ್ನ ವರ್ತನಾ ನಿಗ್ರಹ ಅಂತ ಹೇಳ್ತಾರೆ. ಅಂದ್ರೆ ಆಟಿಟ್ಯೂಡ್ ಕಂಟ್ರೋಲ್ ಅಂತ. ಇದು ನಮ್ಮ ಯುವ ಸಮೂಹಕ್ಕೆ ಬಹಳ ಮುಖ್ಯವಾಗಿ ಬೇಕೇ ಬೇಕಾಗಿರುವಂತದ್ದು, ಆಟಿಟ್ಯೂಡ್ ಕಂಟ್ರೋಲ್ ಬಹಳ ಮುಖ್ಯ. ಆಟಿಟ್ಯೂಡ್ ಟುವರ್ಡ್ಸ್ ದಿ ಪ್ರಾಬ್ಲಮ್, ಆಟಿಟ್ಯೂಡ್ ಟುವರ್ಡ್ಸ್ ದಿ ಸಿಚುವೇಶನ್, ಇದು ಬಹಳ ಮುಖ್ಯ. ಅದರಿಂದ ವರ್ತನಾ ನಿಗ್ರಹ, ಯಾವುದಕ್ಕೋಸ್ಕರ ಭೀಕರವಾಗಿ ಗಾಯ ಆದವರೆಲ್ಲ ಅಷ್ಟು ಆರಾಮಾಗಿದ್ರು ಅಂತ ಹೇಳಿದ್ರೆ, ಅವ್ರ ಮನಸ್ಸು, ಅವ್ರು ಎಷ್ಟು ಆಟಿಟ್ಯೂಡ್ ಅವ್ರು ಹೇಗಿತ್ತು ಅಂತ ಹೇಳಿದ್ರೆ, ಅವ್ರಿಗೆ ಮನಸ್ಸಿಗೆ ಗೊತ್ತಿತ್ತು ಏನು
ನಾನು ಇನ್ನು ಯುದ್ಧಕ್ಕೆ ಹೋಗೋದಿಲ್ಲ, ನಾನು ವಾಪಸ್ ನಮ್ಮ ಮನೆಗೆ ಹೋಗ್ತೀನಿ, ಆ ಒಂದು ಭಾವನೆ ಅವರಿಗೆ ಆದಂತಹ ಕಷ್ಟವನ್ನ ಮರೆಸ್ತಿತ್ತು ಅಂತ. ಎಷ್ಟು ಅದ್ಭುತ ನೋಡಿ. ಅದಕ್ಕೆ ಹೇಳಿದ್ದು, ಮನಸ್ಸು ಮನುಷ್ಯನ ಮನುಷ್ಯ ಮನಸ್ಸು ಮಾಡಿದ್ರೆ ಎಂತಹ ಕಷ್ಟವನ್ನು ಬೇಕಾದರೂ ತಾನು ಗೆಲ್ಲಬಲ್ಲ ಮತ್ತು ಅದು ಮರಿಯಬಲ್ಲ ಅಂತ. ಹೇಗೆ ಅಂತ ಹೇಳಿದ್ರೆ, ಅದೇ ಇವ್ರು ನೋಡಿ ಅಷ್ಟೆಲ್ಲ ಕೈಕಾಲುಗಳ ಕಳ್ಕೊಂಡಿದ್ರು, ಅವ್ರಿಗೆ ಆ ನೋವು ಹೆಚ್ಚಾಗಿರಲಿಲ್ಲ. ಯಾಕಂತ ಹೇಳಿದ್ರೆ, ಅವರಿಗೆ ಮನಸ್ಸಿಗೆ ಗೊತ್ತಿತ್ತು ನಾವು ಇನ್ನೊಮ್ಮೆ ಯುದ್ಧರಂಗಕ್ಕೆ ಹೋಗೋದಿಲ್ಲ, ನಾವು ವಾಪಸ್ ಮನೆಗೆ ಹೋಗ್ತೀವಿ ಅಂತ. ಸಣ್ಣ ಪುಟ್ಟ ಗಾಯ ಆದವ್ರು ರೆಸ್ಟ್ಲೆಸ್ ಆಗಿ ಯಾಕಿದ್ರು ಅಂತ ಹೇಳಿದ್ರೆ, ಇವತ್ ನಾವು ಸರಿ ಆಗ್ಬಿಟ್ರೆ ಚಿಕಿತ್ಸೆ ಪಡ್ಕೊಂಡು ಮತ್ತೆ ನಾವು ಯುದ್ಧರಂಗಕ್ಕೆ ಹೋಗ್ಬೇಕು. ಅಲ್ಲಿ ನಮ್ಗೆ ಮತ್ತೆ ನಮ್ಗೇನು ಮತ್ತೆ ಯುದ್ಧರಂಗಕ್ಕೆ ಹೋಗಿ ಮತ್ತೆ ಯುದ್ಧವನ್ನ ಮಾಡ್ಬೇಕು, ಇನ್ಸೆಕ್ಯೂರಿಟಿ ಫೀಲಿಂಗ್ ಅಂತ ಹೇಳ್ತಾರೆ, ಇನ್ಸೆಕ್ಯೂರ್ ಇದ್ದೀವಿ ನಾವು ಅಂತ ಅವ್ರಿಗೆ ಅನ್ನಿಸ್ತಾ ಇತ್ತು. ಆದ್ರಿಂದ ಈ ಆಟಿಟ್ಯೂಡ್ ಕಂಟ್ರೋಲ್ ಅನ್ನೋದು ಬಹಳ ಮುಖ್ಯ ಅಂತ ಅನ್ಸುತ್ತೆ. ಹಾಗಾದ್ರೆ ನಾವು ಕಷ್ಟಗಳು ಬಂದ್ರೆ ಹೇಗೆ ಸುಮ್ಮನೆ ಇದ್ಬಿಡಕ್ಕಾಗುತ್ತೆ, ಸುಮ್ಮನೆ ಇದ್ಬಿಡೋದಾ ಅಂತ ಹೇಳಿದ್ರೆ, ಇಲ್ಲ ಅಂತ ಹೇಳ್ತಾರೆ ಹಿರಿಯರು. ಬಹಳ ಅದ್ಭುತವಾಗಿ ಹೇಳ್ತಾರೆ, ಉದ್ಯಮೇನ ಹಿ ಸಿದ್ಧಂತಿ. ನೀನು ಕಷ್ಟಪಟ್ಟರೆ ನಿನಗೆ ಸಿದ್ಧಿಸೋ ಅಂತದ್ದು. ಕಷ್ಟಪಡ್ಬೇಕು, ಕೆಲಸ ಮಾಡ್ಬೇಕು, ಸುಮ್ಮನೆ ಕೂತ್ಕೊಂಡು ಡೇ ಡ್ರೀಮಿಂಗ್ ಅಂತ ಹೇಳ್ತಾರಲ್ಲ, ಆದ್ರಿಂದ ನಿಮ್ಗೆ ಏನು ಸಿದ್ಧಿಸೋದಿಲ್ಲ. ಉದ್ಯಮೇನ ಹಿ ಸಿದ್ಧಂತಿ ಕಾರ್ಯಾಣಿ ನ ಮನೋರಥೈಹಿ. ಮನಸ್ಸಿನಲ್ಲಿ ಅಂದ್ಕೊಂಡಿದ್ದ ಮಾತ್ರಕ್ಕೆ ನಿಮ್ಗೆಲ್ಲ ಸಿಗುತ್ತೆ ಅಂತಲ್ಲ, ಅದನ್ನೇ ಡೇ ಡ್ರೀಮಿಂಗ್ ಅಂತ ಹೇಳ್ತಾರೆ. ಮನಸ್ಸಿನಲ್ಲಿ ನೀವೇನೋ ಅನ್ಕೊಳ್ತಿರ್ತೀರ, ಅದೆಲ್ಲ ಇಲ್ಲಿ ಮುಂದೆ ನಿಮಗೆ ಆಗ್ಬೇಡ ನಡೀತಾ ಇದೆ ಅನ್ನೋ ರೀತಿ ಅಲ್ಲ. ಉದ್ಯಮೇನ ಹಿ ಸಿದ್ಧಂತಿ, ಕಷ್ಟಪಡ್ಬೇಕು, ಕೆಲಸ ಮಾಡ್ಬೇಕು. ಆದ್ರೆ ನಮ್ಮಲ್ಲಿ ಎಷ್ಟೋ ಜನ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಡೇ ಡ್ರೀಮಿಂಗ್ ಅಲ್ಲಿ ತೊಡಗಿರ್ತೀವಿ. ಅವ್ರು ಹೇಳ್ತಾರೆ, ನಹಿ ಸುಪ್ತಸ್ಯ ಸಿಂಹಸ್ಯ ಪ್ರವಿಶಂತಿ ಮುಖೇ ಮೃಗ ಅಂತ. ಯಾವ ತರದ ಜನ ಅಂತ ಹೇಳಿದ್ರೆ, ಈ ವಯಸ್ಸಾದ ಸಿಂಹ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ವಯಸ್ಸಾದ್ಮೇಲೆ ತನ್ನ ಈ ಗುಹೆಯ ಆಚೆ ಕಡೆ ಬಂದು ಕೂತ್ಕೊಂಡು ತನ್ನ ಬಾಯನ್ನು ತೆರ್ಕೊಂಡು ಕೂತ್ಕೊಳ್ಳುತ್ತಂತೆ. ಅದರ ಭಾವನೆ ಏನು ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಮೃಗ ತನಕ್ ತಾನೇ ಬಂದು ತನ್ನ ಬಾಯಿ ಒಳಗಡೆ ಬೀಳತ್ತೆ ಅನ್ನೋ ಭಾವನೆಯಿಂದ ಬಾಯಿಯನ್ನು ತೆಗೆದು ಕೂತ್ಕೊಳ್ಳುತ್ತ. ಆ ರೀತಿ ಯಾವತ್ತೂ ಆಗೋದಿಲ್ಲ. ಉದ್ಯಮೇನ ಹಿ ಸಿದ್ಧಂತಿ, ಕೆಲಸ ಮಾಡೋದ್ರಿಂದ ಮೂಲಕನೆ ನಾನು ಈ ಕಷ್ಟಗಳನ್ನ ಎದುರಿಸೋಕ್ ಸಾಧ್ಯ, ಸುಮ್ಮನೆ ಕೂತ್ಕೊಳ್ಳೋದ್ರಿಂದ ಎದುರಿಸೋಕ್ ಸಾಧ್ಯ ಇಲ್ಲ. ಹಾಗಾದ್ರೆ ಈ ಕಷ್ಟಗಳನ್ನ ಎದುರಿಸ್ಬೇಕಂದ್ರೆ ಸೆಲ್ಫ್ ಕಂಟ್ರೋಲ್ ಅನ್ನೋದು ಬಹಳ ಮುಖ್ಯವಾದದ್ದು ನಮ್ಗೆ ಅಂತ ಗೊತ್ತಾಗತ್ತೆ. ಆಮೇಲೆ ನೋಡಿ, ಈ ನಿಮ್ಗೇನು ಈ ಕಷ್ಟಗಳು, ನಾನು ಹೇಳಿದ್ನಲ್ಲ ಸೆಲ್ಫ್ ಕಂಟ್ರೋಲ್ ಅನ್ನೋದು ನಮ್ಗೆ ಪಿಕ್ಚರ್ ಅಲ್ಲಿ ಬರೋದೇ ನಮಗೆ ಸಮಸ್ಯೆಗಳು ಎದುರಾದಾಗ ಅಂತ. ನೋಡಿ ಹೇಳ್ತಾರೆ, ನಿಮ್ಗೊಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಕೊಡ್ಬೇಕು ಅಂತ ಹೇಳಿದ್ರೆ, ನೀವೊಂದು ಸಮುದ್ರಕ್ಕೆ ಹೋದ್ರೆ ಅಲ್ಲಿ ಅಲೆಗಳು ಬರ್ತಾ ಇರ್ತವೆ, ಕೆಲವು ಚಿಕ್ಕ ಚಿಕ್ಕದಾದ ಅಲೆಗಳು, ಕೆಲವು ದೊಡ್ಡದಾದ ಅಲೆಗಳು. ನೋಡಿ, ವೇವ್ಸ್ ಆರ್ ನೇಚರ್ ಆಫ್ ಓಷನ್ ಅಲ್ವಾ, ಅದು ಅದರ ಸ್ವಾಭಾವಿಕ ಗುಣ ಅಲೆಗಳು ಅನ್ನೋದು. ಆದ್ರೆ ನೀವು ಒಂದ್ಸರ್ತಿ ಸಮುದ್ರಕ್ಕೆ ಇಳಿದಾಗ, ಆಟ ಆಡ್ಲಿಕ್ಕೋ ಮತ್ತೆ ಅದನ್ನ ಎಂಜಾಯ್ ಮಾಡ್ಲಿಕ್ಕೆ ಇಳಿದಾಗ, ನೀವು ಕಂಪ್ಲೇನ್ ಮಾಡೋ ಹಾಗಿಲ್ಲ, ಇದು ಸಣ್ಣ ಅಲೆ ಬಂತು ನನಗೆ ಚೆನ್ನಾಗಿದೆ, ದೊಡ್ಡ ಅಲೆ ಬಂತು ನಾನು ಸ್ಟ್ರಕ್ ಆಗ್ಬಿಟ್ಟೆ ನನಗೆ ಕಷ್ಟ ಕೊಡ್ತು, ಆತರ ಕಂಪ್ಲೇನ್ ಮಾಡೋ ಹಾಕಿಲ್ಲ. ಯು ಹ್ಯಾವ್ ಟು ಎಂಜಾಯ್ ಇಟ್. ಸಣ್ಣ ಅಲೆ ಬಂದ್ರೆ ಯು ವಿಲ್ ಜಂಪ್ ಇಟ್. ಇಫ್ ಯು ಫೇಸ್ ಬಿಗ್ ವೇವ್ಸ್ ಯು ವಿಲ್ ಬಿ ಸ್ಟ್ರಕ್ ಇನ್ ಇಟ್. ಬಹಳ ಮುಖ್ಯ. ಸೊ ವೇವ್ಸ್ ಆರ್ ನೇಚರ್ ಆಫ್ ದಿ ಓಷನ್. ಹೇಗೋ ಈ ಸುಖ ದುಃಖ ಅನ್ನೋದು, ಗೆಲುವು ಸೋಲು ಅನ್ನೋದು ನಮ್ಮ ಏನು ಲೈಫ್ ಜೀವನದ ಪ್ರಾಕೃತಿಕ ಗುಣ, ನೇಚರ್ ಅದು. ಆದ್ರೆ ಅದನ್ನ ಎದುರಿಸೋ ಅಂತ ಸ್ಥಿಮಿತವನ್ನ ನಾವು ಕಳ್ಕೊಳ್ಬಾರ್ದು, ಅದನ್ನೇ ನಾವು ಸೆಲ್ಫ್ ಕಂಟ್ರೋಲ್ ಅಂತ ಹೇಳ್ತೀವಿ. ಆಮೇಲೆ ನೋಡಿ, ಈ ಏನೇ ಒಂದು ಆಕ್ಷನ್ ಎದುರಾದಾಗ ರಿಯಾಕ್ಟ್ ಮಾಡೋ ಅಂತದ್ದು ಪ್ರಾಣಿಗಳ ಒಂದು ಅನಿವಾರ್ಯತೆ ಅಂದ್ರೆ, ಇಟ್ ಈಸ್ ಇನ್ಎವಿಟೇಬಲ್. ಅವ್ರಿಗೆ ರಿಯಾಕ್ಟ್ ಮಾಡ್ಲೇಬೇಕು ಪ್ರಾಣಿಗಳು. ಆದ್ರೆ ನೆನಪಲ್ಲಿಟ್ಕೊಳ್ಳಿ, ಹ್ಯೂಮನ್ ಮೈಂಡ್ ಹ್ಯಾಸ್ ಬೀನ್ ಟ್ರೈನ್ ಟು ರೆಸ್ಪಾಂಡ್ ನಾಟ್ ಟು ರಿಯಾಕ್ಟ್ ಅನ್ನೋದು. ಮನುಷ್ಯನ ಮನಸ್ಸು ಯಾವ ರೀತಿ ತಯಾರುಗೊಂಡಿದೆ ಅಂತ ಹೇಳಿದ್ರೆ, ಯಾವುದೇ ಸಮಸ್ಯೆ ಎದುರಾದ್ರೆ ತಾನು ರಿಯಾಕ್ಟ್ ಮಾಡಬಾರ್ದು, ರೆಸ್ಪಾಂಡ್ ಮಾಡಬೇಕು ಸಮಸ್ಯೆಗೆ. ಆ ರೀತಿ ಮನುಷ್ಯನ ಮನಸ್ಸು ತಯಾರುಗೊಂಡಿದೆ. ನಾವು ಸಮಸ್ಯೆಗಳಿಗೆ ರಿಯಾಕ್ಟ್ ಮಾಡಿಬಿಟ್ರೆ ನಮಗೂ ಆ ಪ್ರಾಣಿಗಳಿಗೂ ಏನು ವ್ಯತ್ಯಾಸನ ಇರೋದಿಲ್ಲ. ಅದರಿಂದ ನಾವು ಸಮಸ್ಯೆಗಳಿಗೆ ರೆಸ್ಪಾಂಡ್ ಮಾಡೋದ್ ಕಲಿಬೇಕು. ಸೆಲ್ಫ್ ಕಂಟ್ರೋಲ್ ಯಾಕೆ ತುಂಬಾ ಮುಖ್ಯ ಅಂತ ಅನ್ಸುತ್ತೆ ಅಂದ್ರೆ, ಕೃಷ್ಣ ಬಹಳ ಅದ್ಭುತವಾದ ಒಂದು ಪಾಠವನ್ನು ನಮಗೆ ಕೊಡ್ತಾನೆ. ಏನು ಅಂತ ಹೇಳಿದ್ರೆ, ಉದ್ಧರೇತ್ ಆತ್ಮನಾತ್ಮಾನಾಂ ಆತ್ಮಾನಾಂ ಅವಸಾಧಯೇತ್ ಅಂತ ಹೇಳಿ. ಎಷ್ಟು ಅದ್ಭುತವಾಗಿ ಮುಂದಿನ ಲೈನ್ ಹೇಳ್ತಾನೆ, ಆತ್ಮೈವ ಆತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ ಅಂತ. ನಿನ್ನನ್ನ ನೀನೇ ಉದ್ಧಾರ ಮಾಡ್ಲಿಕ್ಕೆ ಸಾಧ್ಯ, ಮತ್ ಬೇರೆ ಯಾರು ಉದ್ಧಾರ ಮಾಡ್ಲಿಕ್ಕೆ ಆಗೋದಿಲ್ಲ.
ನಿನಗೆ ನೀನೇ ಶತ್ರು, ನಿನ್ನ ಮನಸ್ಸಿಗೆ ನಿನ್ನ ಮನಸ್ಸೇ ಶತ್ರು, ನಿನಗೆ ನೀನೇ ಮಿತ್ರ ಅಂತ. ಆದ್ರಿಂದ ನಾವು ಸೆಲ್ಫ್ ಕಂಟ್ರೋಲ್ನ ಕಳ್ಕೊಳ್ದೆ ಇದ್ರೆ ನನಗೆ ನಾನೇ ಮಿತ್ರನಾಗ್ತೀನಿ, ನನ್ನ ಉದ್ಧಾರಕ್ಕೆ ನಾನೇ ಕಾರಣ ಆಗ್ತೀನಿ. ನಾನ್ ಸೆಲ್ಫ್ ಕಂಟ್ರೋಲ್ನ ಕಳ್ಕೊಂಡ್ ಬಿಟ್ರೆ ನನ್ನ ಅವಸಾನಕ್ಕೆ ನಾನೇ ಕಾರಣ ಆಗ್ತೀನಿ, ನನಗೆ ನಾನೇ ಶತ್ರು ಆಗ್ತೀನಿ. ಕೃಷ್ಣನ ಈ ಮಾತು ಯಾವಾಗಲೂ ನಮ್ಗೆ ನೆನಪಿನಲ್ಲಿರಬೇಕು.